ಕಾವ್ಯ, ಟೈಮ್ ಆಗ್ತಿದೆ, ರೆಡಿ ಆದ್ಯಾ? ಹಾ ಅಮ್ಮ, ಬರ್ತಿದ್ದೀನಿ. ಜೀವನದಲ್ಲಿ ಎಲ್ರಿಗೂ ಎಲ್ಲಾದ್ರ ಮೇಲೂ ಕ್ಲಾರಿಟಿ ಇರಲ್ಲ. ಕೆಲವರಿಗೆ ಅವ್ರಿಗೇನ್ ಬೇಕು ಅನ್ನೋದು ತುಂಬಾ ಕ್ಲಿಯರ್ ಆಗಿ ಗೊತ್ತಿರುತ್ತೆ, ಆದ್ರೆ ಇನ್ ಕೆಲವ್ರ ವಿಷಯದಲ್ಲಿ ಟೈಮ್ ಹಿಡಿಯುತ್ತೆ. ಆ ಟೈಮ್ ಜೊತೆಗೆ ಅವ್ರು ಎದ್ದು ಬಿದ್ದು ಎಷ್ಟೋ ಕಲಿತಾರೆ. ಕೊನೆಗೆ ಅವ್ರಿಗೇನ್ ಬೇಕು, ಅಷ್ಟಕ್ಕೂ ಯಾಕೆ ಬೇಕು ಅಂತ ತಿಳ್ಕೊಂಡು ಅದಕ್ಕೋಸ್ಕರ ಪ್ರಯತ್ನ ಪಟ್ಟು ಅವಶ್ಯಕತೆ ಬಿದ್ದರೆ ಎದುರಿಸಿ ಒಟ್ಟಿನಲ್ಲಿ ಅದನ್ನು ಸಾಧಿಸ್ತಾರೆ. ನಾನು ಹಾಗೆ ಸಾಧಿಸಿ ಈ ಜರ್ನಿನ ಶುರು ಮಾಡ್ತಿದ್ದೀನಿ. ಟ್ರೈನಿಂಗ್ ಆಗೋಗುತ್ತೆ ಅಂದ್ರೆ ಇನ್ನೂ ಆಗಿಲ್ವಾ? ಇವತ್ತು ಮುಗ್ದೋಗುತ್ತೆ ಅಮ್ಮ, ಆಮೇಲೆ ಪ್ರಾಜೆಕ್ಟ್ ಅಲೋಕೇಟ್ ಮಾಡ್ತಾರೆ, ಆಗ ಮಾತ್ರ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಇಲ್ಲ ಅಲ್ವಾ ಆಫೀಸು? ಏನೋ ಅಮ್ಮ, ಎಲ್ಲರಿಗೂ ಹೊರಗಡೆನೇ ಇರುತ್ತೆ, ಮೋಸ್ಟ್ಲಿ ನನಗೂ ಕೂಡ ಹೊರಗಡೆ ಲೊಕೇಶನ್ನೇ ಇರ್ಬೋದು. ಕಾವ್ಯಕ್ಕೆ ಹೇಳಿದ್ಯಾ ತಾನೆ? ಇಲ್ಲ ಅಮ್ಮ, ಅದಿನ್ನೂ ಕನ್ಫರ್ಮ್ ಆಗಿಲ್ವಲ್ಲ, ಆದ್ಮೇಲೆ ಹೇಳೋಣ ಅಂತ. ಅಮ್ಮ, ಒಂದು ವೇಳೆ ನನಗೆ ಹೊರಗೆಲ್ಲಾದರೂ ಹಾಕಿದ್ರು ಅನ್ಕೋ, ನೀನು ಕೂಡ ನನ್ನ ಜೊತೆ ಬಂದ್ಬಿಡ್ತೀಯ? ನೀನಿಲ್ಲಿ ಒಬ್ಬಳನ್ನೇ ಬಿಟ್ಟೋಗೋಕ್ಕೆ ಒಂಥರ ಆಗುತ್ತಮ್ಮ. ವಿಜಲು, ನಾನು ನಿನ್ನ ಜೊತೆ ಬಂದ್ರೂ ನೀನು ಆಫೀಸ್ ಹೋದ್ಮೇಲೆ ನಾನು ಒಬ್ಬಳೇ ಇರಬೇಕಲ್ವಾ? ಅದಲ್ಲದೆ ಹೊಸ ಜಾಗ, ಇಲ್ಲಾದರೆ ತುಂಬ ಜಾಗಗಳು ಗೊತ್ತು. ಪಕ್ಕದಲ್ಲೇ ಕಾವ್ಯ ಮನೆ, ಅವಾಗಿವಾಗ ನಿಮ್ಮ ಮಾವನೂ ಬರ್ತಿರ್ತಾರೆ, ಇನ್ನೇನು ಬೇಕು ಹೇಳು. ಹಂಗಲ್ಲಮ್ಮ, ನಾನಿಲ್ಲಿದ್ದೀನಿ. ಅರೆ, ನೀನು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತೀಯ ಹೇಳು? ನೀನಲ್ಲಿ ಹೊಸ ಜಾಗದಲ್ಲಿ ಹೇಗಿರಬೇಕು ಅನ್ನೋದನ್ನ ಯೋಚನೆ ಮಾಡು, ಸರಿನಾ? ಆಮೇಲೆ ಬರೋ ವಾರ ನಿಮ್ಮ ಮಾವ ಬರ್ತಿದ್ದಾರೆ ರೆಂಟ್ ಕೊಡೋಕೆ, ಅವ್ನು ಬಂದಾಗ ನಿನ್ನ ಜಾಬ್ ಸಿಕ್ಕಿರೋ ವಿಷಯ ಹೇಳು. ಅರ್ಥ ಆಯ್ತಾ? ಅವಾಗ ನಡೆದಿರೋ ಜಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ಅಬ್ಬಾ ಅಮ್ಮ, ಅವನ ಹತ್ರ ಮಾತಾಡೋದು ಕಷ್ಟ ಬಿಡು, ಅವ್ನು ಯಾವಾಗ ಬರ್ತಾನೋ ಹೇಳು, ನಾನೇ ಹೊರಗಡೆ ಹೋಗ್ಬಿಡ್ತೀನಿ. ನೋಡು, ಮತ್ತೆ ಹಾಗೆ ಅಂತಿದ್ಯಾ? ಅವನಿಗೆ ಹೇಳಿದ್ರೆ ಅವನಿಗೂ ಖುಷಿ ಆಗತ್ತಲ್ವಾ? ನಮ್ಗೆ ಇನ್ಯಾರಿದ್ದಾರೆ ಹೇಳು ಹೇಳ್ಕೊಳಕ್ಕೆ ಅಂತ. ಸರಿ ಬಿಡು. ಅಮ್ಮ, ಟ್ಯಾಂಕ್ ತುಂಬಿರೋ ಹಂಗಿದೆ, ನೋಡ್ಕೊಂಡ್ ಬರ್ತೀನಿ. ನಾನ್ ಮೋಟ್ರೇ ಹಾಕಿಲ್ವಲ್ಲ. ಓ ಹಾ, ಬಟ್ಟೆ ಒಣಗಿರ್ಬೇಕು, ತಗೊಂಡ್ ಬರ್ತೀನಿ. ಇವತ್ ಬಟ್ಟೆನೂ ಹೋಗ್ದಿಲ್ವಲ್ಲ. ಇವಾಗ ಏನ್ ಹೇಳಿ? ಏನು, ಕಾವ್ಯ ಕಾಲೇಜಿಂದ ಬಂದ್ಲಾ? ಹೌದಮ್ಮ. ಸರಿ ಹೋಗು. ಹೇಗಿತ್ತು ಫಸ್ಟ್ ಡೇ ಆಫ್ ಕಾಲೇಜ್? ಫಸ್ಟ್ ಸ್ವಲ್ಪ ಭಯ ಆಯ್ತು, ಬಟ್ ಚೆನ್ನಾಗಿದೆ. ಅಂದ್ರೆ ಇದಕ್ ಮೊದ್ಲು ಕಾಲೇಜ್ಗೆ ಹೋಗಿದ್ದೀನಿ, ಬಟ್ ಈ ಸರಿ ಯಾಕೋ ಸ್ಪೆಷಲ್ ಅನಿಸ್ತು. ಅಂದ್ರೆ ಇದ್ ಬೇಕು ಅಂತ ಅಪ್ಪನ ಹತ್ರ ಜಗಳ ಮಾಡಿ ಸಾಧಿಸಿದ್ನಲ್ಲ, ಹಾಗೆ ಕುತ್ಕೊಂಡು ಕ್ಲಾಸ್ ಕೇಳಿಸ್ಕೊತಿದ್ರೆ ಏನೋ ಸಾಧಿಸಿದೀನಿ ಅನ್ನೋ ಪ್ರೌಡ್ ಫೀಲಿಂಗ್ ಅಷ್ಟೇ. ಅಬ್ಬಾ, ಆಗ್ಲೇ ತುಂಬಾ ದೊಡ್ಡವರಾಗ್ಬಿಟ್ರಿ ಮೇಡಮ್ ನೀವು. ಹಾ, ನಿಮ್ಮಷ್ಟೇನು ಇಲ್ಲ ಬಿಡಿ ಸರ್, ನೀವಾದ್ರೆ ಜಾಬ್ ಹೋಲ್ಡರ್ಸ್.
ಈ ಮಧ್ಯ ಕಿಟ್ಕೇಡ್ತಾರದನ್ ಕೂಡ ಮರ್ತೋಗೋಷ್ಟು ಬ್ಯುಸಿ ಆಗೋಗಿದ್ದೀರಾ? ಅಯ್ಯೋ ಹಾಗೇನಿಲ್ಲಮ್ಮ, ಈ ಟ್ರೈನಿಂಗ್ ಎಲ್ಲ ಇದೆಯಲ್ಲ, ಸೊ ಆಗ್ಲಿಲ್ಲ. ಇಲ್ಲಾಂದ್ರೆ ತಗೊಂಡ್ ಬರಲ್ವಾ ಹೇಳು? ಸರಿ ಸರಿ, ಆದ್ರೆ ಇನ್ಮೇಲೆ ನಿನ್ ಕಿಟ್ಕೇಟ್ ತರದೇನ್ ಬೇಕಿಲ್ಲ. ಯಾಕೆ? ಯಾಕಂದ್ರೆ ಇನ್ಮೇಲಿಂದ ನಾನು ಹೊರಗೆ ಹೋಗ್ಬೇಕಾದ್ರೆ ಯಾರ ಪರ್ಮಿಷನ್ನು ಬೇಡ, ಸೊ ನಾನೇ ತಗೋತೀನಿ. ಪರವಾಗಿಲ್ಲ, ಇದಕ್ಕೆ ಪ್ರೌಡ್ ಆಗಿ ಫೀಲ್ ಆಗ್ಬೋದು. ಮನಸ್ಸು ತೇಲಿ ಭಾವ ಚಿಮ್ಮಿರಾಗ ಹೊಮ್ಮಿತು, ಕನಸು ಕಂಡ ಹೃದಯ ಮತ್ತೆ ಮುಂದೆ ಸಾಗಿತು. ಮನಸ್ಸು ತೇಲಿ ಭಾವ ಚಿಮ್ಮಿರಾಗ ಹೊಮ್ಮಿತು, ಕನಸು ಕಂಡ ಹೃದಯ ಮತ್ತೆ ಮುಂದೆ ಸಾಗಿತು. ಬಂತು ಈ ಸವಾರಿ ಇಲ್ಲಿ ಹೇಗೆ, ಇನ್ನು ಈ ಸವಾರಿ ಎಲ್ಲಿಗೆ, ತಂತು ಈ ಸವಾರಿ ಸಿಹಿಗಳಿಗೆ, ಮತ್ತೆ ಈ ಸವಾರಿ ಎಲ್ಲಿಗೆ. ಮನಸ್ಸು ತೇಲಿ ಭಾವ ಚಿಮ್ಮಿರಾಗ ಹೊಮ್ಮಿತು, ಕನಸು ಕಂಡ ಹೃದಯ ಮತ್ತೆ ಮುಂದೆ ಸಾಗು, ಮತ್ತೆ ಮುಂದೆ ಸಾಗು, ಹೀಗೆ ಮುಂದೆ ಸಾಗು. ಕಾವ್ಯ ಬೇಗ ಬಾ, ಸ್ಕೂಲಿಗೆ ಟೈಮ್ ಆಗ್ತಾ ಇದೆ. ಕೆಲಸ ಏನು ಇರಲ್ವಾ ಇವನ್ಗೆ? ಇಲ್ಲೇ ಬೆಳ್ ಬೆಳ್ಗೆ ಸಾಯ್ತಾ ಇರ್ತಾನೆ. ಕಾವ್ಯ ಫಾಸ್ಟ್ ಆಗಿ ಬಾ. ಕಾವ್ಯ ಏನಾಯ್ತು? ಬಾಕ್ಸ್ ಬರ್ತಿದ್ದಾಳೆ ರೀ, ಇಲ್ಲಿ ಕೊಡು, ನಾನು ಕೊಟ್ಟು ಬರ್ತೀನಿ. ಅರೆ ಅಷ್ಟು ಬೇಗ ಆಟೋ ತೋಗ್ಬಿಟ್ಲ? ಎಂಟೈರ್ ಫ್ಯಾಮಿಲಿನ ನಾನು ನಂಬಲ್ವಾ? ಏನು ಅಷ್ಟು ಬೇಗ ಆಟೋ ಹತ್ತಿ ಹೋಗ್ಬಿಟ್ಲಾ? ಹಾ, ಏನಾಗಲ್ಲ ಬಿಡು, ಇವತ್ತು ಕ್ಯಾಂಟೀನಲ್ಲೇ ತಿಂತಾಳೆ. ಹೌದು, ಆ ಪಕ್ಕದ ಮನೆ ಹುಡುಗ ಇದ್ದಾನಲ್ಲ. ಯಾರು? ವಿಜಯ. ಹಾ ಅವನೇ, ಮೊನ್ನೆ ಕಾವ್ಯ ಎಂಟೆಕ್ ಬಗ್ಗೆ ಮಾತಾಡಕ್ ಬಂದಿದ್ನಲ್ಲ ನಮ್ಮ ಮನೆಗೆ. ಯಾಕೆ, ಏನಾಯ್ತಿವಾಗ? ಅವನು ನಮ್ ಕಾವಿನ್ಗೆ ಹೆಂಗ್ ಪರಿಚಯ ಆದ ಅಂತ. ಅದಾ, ಆಗಾಗ ಏನಾದ್ರೂ ಬೇಕಾದ್ರೆ ಮನೆಗೆ ಬರ್ತಿದ್ದ, ಹಂಗೆ ಫ್ರೆಂಡ್ಸ್ ಆಗಿರ್ತಾರೆ. ನಿಜವಾಗ್ಲೂ ಫ್ರೆಂಡ್ಸೇನಾ? ಅಯ್ಯೋ ಫ್ರೆಂಡ್ಸ್ ಏನೇ ರೀ ಅಂದ್ರೆ, ಅವನವತ್ ಕಾವ್ಯ ಮೇಲೆ ತೋರಿಸಿದ ಕೇರ್ ನೋಡಿ ಸ್ವಲ್ಪ ಡೌಟ್ ಬಂದಿತ್ತು. ಹಾಗೇನಿರಲ್ಲ ಬಿಡ್ರಿ, ಏನಾದ್ರೂ ಇದ್ರೆ ಹೇಳ್ತಿದ್ಲಲ್ವಾ, ಇಷ್ಟೇ ಹೇಳಿದಾಳೆ ಅದ್ ಹೇಳಲ್ವಾ? ಹೌದ್ ಬಿಡು, ನಿಜಾನೆ. ಸರಿ, ಛೀ, ನಿನ್ನಿಂದ ನಂಗೆ ದಿನ ಅಸೆಂಬ್ಲಿ ಲೇಟೆ. ನೀನು ಅಸೆಂಬ್ಲಿಗೆ ಹೋಗಿ ದಬಾಕೋದೇನಿಲ್ಲ, ಆದ್ರೂ ನೀನ್ ಬೇಗ ಹೋಗೋದು ರಾಜ ಜೊತೆ ಚಕ್ಕಂದ ಆಡೋಕೆ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಷ್ಟೆಲ್ಲ ಸೀನ್ ಇಲ್ಲಮ್ಮ ಅಲ್ಲಿ. ಆಹಾ, ಏನಣ್ಣ ಇಲ್ಲಿ ನಿಲ್ಸಿದ್ರಿ? ಯಾರೋ ಹೊಸ ಹುಡುಗಿ ಬರ್ತಿದ್ದಾಳೆ, ಅದಕ್ಕೆ ನಿಲ್ಸಿದೆ. ಹೊಸ ಹುಡುಗಿನ? ಹೆಂಗು, ಲಕ್ಕಿ ಸ್ಕೂಲ್ ಅಲ್ವಾ ಅಂತ ನಿಲ್ಸಿದೆ. ಲಕ್ಕಿ ಹೋಗೋ ಸ್ಕೂಲ? ಏನಂಗ್ ನೋಡ್ತಾ ಇದೀಯಾ? ನಂಗೆ ಏನು ಗೊತ್ತಿಲ್ಲ. ಲೋ ಲಕ್ಕಿ, ಈ ಹುಡುಗಿ ರಾಜಿನೇ ಅಲ್ವಾ? ಏನೋ ಆಗಿರ್ಬೋದೇನೋ. ಆಗಿರ್ಬೋದಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಪಕ್ಕಕ್ಕೆ ಜರ್ತೀರಾ? ಇಲ್ಲ ಜರ್ಗಲ್ಲ, ಇದು ನನ್ನ ಪ್ಲೇಸು. ಲಕ್ಕಿ ನೀನ್ ಈ ಕಡೆ ಬಂದ್ಬಿಡು, ನಾವಿಬ್ರು ಕೂತ್ಕೊಳ್ಳೋಣ. ಇವನ್ ಕೂಡ ಬರಲ್ಲ, ಬೇಕಾದ್ರೆ ಇಲ್ಲಿ ಕೂತ್ಕೋ. ಸೈಕೋ, ಕಮ್ ಆನ್. ಹಾಯ್ ರಾಜಿ. ಹಾಯ್. ಅದೇ ಮ್ಯಾಥ್ಸ್ ಹೋಮ್ವರ್ಕ್ ಮತ್ತೆ ಬಂದ್ವು ಸೈಕೋ ತರ.
ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವನು ಅಖಿಲ್, ನಮ್ಮ ಪ್ರಿನ್ಸಿಪಲ್ ಮೇಡಮ್ ಮಗ. ಈ ಕ್ಲಾಸ್ಗೆ ಇವತ್ತಿಂದ ಜಾಯ್ನ್ ಆಗ್ತಿದ್ದಾನೆ. ಸೊ ಏನಾದರೂ ಮಿಸ್ ಆಗಿರೋ ನೋಟ್ಸ್ ಇದ್ರೆ ಅವನಿಗೆ ಶೇರ್ ಮಾಡಿ. ಓಕೆ, ರೋಲ್ ನಂಬರ್ 631 ಯಾರ್ದು? ಸರ್, ಅವನದು 632. ಲ್ಯಾಬಲ್ಲಿ ನಿಮ್ಮ ಪಕ್ಕದ ನಂಬರೆ. ಸೊ ಅಲ್ಲೂ ಏನಾದರೂ ಮಿಸ್ ಆಗಿದ್ರೆ ಶೇರ್ ಮಾಡು. ಓಕೆ. ಅಯ್ಯೋ, ಇವತ್ತು ಮಾವ ಬರ್ತಾ ಇದಾರಂತೆ, ಅವ್ರನ್ನ ಹೇಗೆ ಫೇಸ್ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಏನಾಗಲ್ಲ, ಮಾತಾಡು. ಯಾವತ್ತಿದ್ರೂ ಮಾತಾಡಲೇಬೇಕಲ್ವಾ? ಹಾ, ಅಷ್ಟೇ ಬಿಡು. ಅಕ್ಕ, ಅಕ್ಕ, ಅಕ್ಕ. ಹಾ, ಎಷ್ಟೊತ್ತಾಯ್ತೋ ಬಂದು? ಇವಾಗ ತಾನೆ ಬಂದೆ. ವಿಜಯ್, ಹೋಗ್ ನೀರ್ ತಗೊಂಬ. ಈ ಸರಿ ರಿಂಟ್ ಪೂರ್ತಿ ಕಲೆಕ್ಟ್ ಮಾಡಿದೀನಿ, ಲೆಕ್ಕ ಸರಿ ಇದೆಯೋ ಇಲ್ವೋ ನೋಡ್ಕೋ, ಇಲ್ಲಾಂದ್ರೆ ನಿನ್ ಮಗ ಏನಾದ್ರು ಅಂತಾನೆ. ನೀನು ಏನೋ ಚಿಕ್ಕ ಮಕ್ಕಳ ತರ. ಸರಿ ಬಿಡು, ಇಷ್ಟಕ್ಕೂ ನೀನೇಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಸರಿ, ಹಾಗಾದ್ರೆ ನಾನು ಹೋಗ್ಬರ್ತೀನಿ. ತಿನ್ಕೊಂಡು ಹೋಗು. ಇಲ್ಲ ಅಕ್ಕ, ಹೊರಗಡೆ ಕೆಲಸ ಇದೆ, ಅರ್ಜೆಂಟಾಗಿ ಹೋಗಬೇಕು. ಹಾಗಿದ್ರೆ ಇರು, ಮೊನ್ನೆ ಸ್ವೀಟ್ ಮಾಡಿದೆ, ಮಕ್ಕಳಿಗೆ ತಗೊಂಡು ಹೋಗು. ಬೇಗ ಬಾ. ಹೇ, ಹೋಗೋ, ಮಾತಾಡೋ, ಹೋಗು. ಮಾವಯ್ಯ, ನನಗೆ ಜಾಬ್ ಸಿಕ್ತು, 5 lakhs ಪ್ಯಾಕೇಜ್. ಹೌದಾ, ನಂಗೆ ಇಷ್ಟೊತ್ತವರೆಗೂ ವಿಷಯನ ಹೇಳಲಿಲ್ಲ. ಸರಿ ಬಿಡು, ಆಗಿದ್ದೇನೋ ಒಳ್ಳೇದಕ್ಕೆ ಅಲ್ವಾ. ಇನ್ಮೇಲಿಂದನಾದರೂ ನಿಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೋ. ಎಲ್ಲರೂ ಹೇಳ್ತಿರ್ತಾರೆ ನೀನು ನನ್ನ ಥರನೇ ಹೋಲಿಕೆ ಅಂತ, ನೀನು ಮಾತ್ರ ನನ್ನ ಥರ ಇರಬೇಡಪ್ಪ. ನೀನು ಹೇಳೋದು ಕರೆಕ್ಟೆ, ನನಗೆ ಸ್ವಲ್ಪ ಬೇಜವಾಬ್ದಾರಿ ಜಾಸ್ತಿನೇ. ನಾನು ಅನುಭವದಿಂದ ಹೇಳ್ತೀನಿ, ಜೋಬಲ್ಲಿ ದುಡ್ಡಿದ್ದಾಗಲಿಲ್ಲ ಭೂಮಿ ಮೇಲೆ ನನ್ನ ಕಾಲೇ ನಿಲ್ಲಿಸಿರಲಿಲ್ಲ. ಯಾವಾಗಲೂ ಸುತ್ತಮುತ್ತ ಫ್ರೆಂಡ್ಸ್ ಇರ್ತಿದ್ರು, ಯಾರೇನು ಕೇಳಿದ್ರು ಹಿಂದೂ ಮುಂದೆ ನೋಡದೆ ತೆಕ್ಕೊಡ್ತಿದ್ದೆ. ನೀನು ಮಾತ್ರ ಹಂಗೆ ಮಾಡಬೇಡಪ್ಪ. ಸರಿ ಮಾವಯ್ಯ. ನಿನ್ನ ಫ್ರೆಂಡ್ಸ್ಗೆ ವಿಷಯ ಗೊತ್ತಾ? ಇಲ್ಲ ಮಾವಯ್ಯ, ಹೇಳಬೇಕು. ಹೇಳಿದ ತಕ್ಷಣನೇ ಪಾರ್ಟಿ ಅಂತೂ ಪಕ್ಕ ಕೇಳ್ತಾರೆ. ಹಾಂ, ತಗೊಳ್ಳೋ. ಸರಿ ಅಕ್ಕ, ಅಮ್ಮನ ಹುಷಾರಾಗಿ ನೋಡ್ಕೊಳ್ಳೋ. ಸರಿ ಮಾವಯ್ಯ, ಹೋಗ್ಬರ್ತೀನಿ ನಾನು. ನೀನು ಹೇಳ್ದಂಗೆ ಮಾತಾಡ್ಸಿದ್ದೀನಿ, ಓಕೆನಾ? ಕೇರಳನ? ಅಯ್ಯೋ ಅಮ್ಮ, ಇವಾಗ ಅವಸರನ ಗೋರಂಟಿ ಈಗ ಹಾಕೊಳ್ದೆ ಹೋದ್ರೆ ನಾಳೆಗೆ ಎಲೆ ಎಲ್ಲ ಬಾಡ್ ಹೋಗತ್ತಷ್ಟೆ. ಮೊದ್ಲೇ ಆ ಲಕ್ಕಿ ಕೊಟ್ಟು 2 ದಿನ ಆಗಿದೆ. ಅವನ ಕೆಲ್ಸ ಗಿಲ್ಸ ಏನಿಲ್ಲ. ಆದ್ರೂ ಇನ್ನ 2 ದಿನದಲ್ಲಿ ಕಾಲೇಜಲ್ಲಿ ಏನೋ ಫೆಸ್ಟ್ ಇದೆ ಅಂದ್ಯಲ್ಲ, ಅದಕ್ಕೆ ಉಪಯೋಗ ಆಗುತ್ತೆ. ಹಾಕೋ. ಅದು ಕೂಡ ಕರೆಕ್ಟೆ. ಮ್ಯಾವ್. ನಿಂಗೇನಾದ್ರೂ ಸೌಂಡ್ ಕೇಳಿಸ್ತಾ? ಓಯ್, ಮೇಲ್ಗಡೆ ಬಾ, ನಿನ್ ಜೊತೆ ಮಾತಾಡ್ಬೇಕು. ಸೌಂಡಾ? ಬೆಕ್ನುಗಿರ್ಬೇಕಮ್ಮ. ಗಾಯತ್ರಿ, ಒಂದ್ ಸ್ವಲ್ಪ ಬಾಯಲ್ಲಿ. ಹಾ, ಬಂದೇರಿ. ಇತ್ತಗೋ ಗೋರಂಟಿ ಹಾಕೋ. ಓಯ್, ಏನ್ ಮೇಲಕ್ ಬಂದ್ಬಿಟ್ಟಿದ್ಯಾ? ಈ ಮದುವೆ ಭಯ ತುಂಬಾ ಕಡಿಮೆ ಆಗೋಗಿದೆ. ಯಾವಾಗಂದ್ರೆ ಆಗ ಬರ್ತೀಯಾ? ಹೌದಾ, ಸರಿ ಬಾ, ನಿಮ್ಮ ಅಪ್ಪನ ಹತ್ರ ಪರ್ಮಿಷನ್ ತಗೊಂಬರೋಣ. ಬೇಡ ಬಿಡು. ವಿಜ್ಜುಳು, ನಿನಗೆ ಗೋರಂಟಿ ಹಾಕೋಕ್ ಬರುತ್ತಾ? ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ, ಬಟ್ ಚಂದಾಮಾಮನವರೆಗೂ ಮ್ಯಾನೇಜ್ ಮಾಡ್ತೀನಿ. ಹೌದು, ಯಾಕೆ ಕೇಳ್ತಿದ್ಯಾ?
ಥ್ಯಾಂಕ್ಸ್ ಬಿಜಲು. ಹೌದು, ಏನೋ ಹೇಳ್ತೀನಿ ಅಂದೆ, ಏನದು? ಅದು ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ನನಗೆ ಪ್ರಾಜೆಕ್ಟ್ ಅಲೊಕೇಟ್ ಮಾಡಿದ್ರೆ ಹೊರಗಡೆ ಲೊಕೇಶನ್ಗೆ ಹಾಕ್ಬೋದು ಅಂತ. ನಂಗಿದು ಹೇಳೇ ಇಲ್ವಲ್ಲ. ಹೌದಾ? ಏನಾದರೂ ಲೊಕೇಶನ್ ಹೊರಗಡೆ ಬಂದಿದೆಯಾ? ಹ್ಞೂ, ಇವತ್ತೇ ಮೇಲ್ ಬಂತು. ಹೌದಾ? ಇವಾಗ ಇವಾಗಲೇ ನಾವು ಸಿಗ್ತಿದ್ದೀವಿ, ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ, ಆಗಲೇ ಈಗ ಹೇಳಿದ್ರೆ ಹೇಗೆ? ನಾನು ಮಾತ್ರ ಏನು ಮಾಡೋಕ್ಕಾಗುತ್ತೆ ಹೇಳು? ಅಷ್ಟಕ್ಕೂ ಟ್ರೈ ಮಾಡಿದೆ, ಆಗದೇ ಇಲ್ಲ ಅಂದರು. ಈ ಪ್ರಾಜೆಕ್ಟ್ ಆದ್ಮೇಲೆ ಮಾತಾಡೋಣ ಅಂತ ಹೇಳಿದ್ದಾರೆ. ಯಾವಾಗ ಹೋಗೋದು? ಇನ್ನೊಂದು 2 ಡೇಸಲ್ಲಿ ಹೋಗಬೇಕು. ಏನು, 2 ಡೇಸಾ? ಹ್ಞೂ. ಮತ್ತೆ ಆಂಟಿ ಏನಂದ್ರು? ಏನನ್ನಲಿಲ್ಲ, ಹೋಗು ಅಂತಲೇ ಅಂದರು. ಆದರೆ ನನಗೆ ಅಮ್ಮನ ಒಬ್ಬಳನ್ನೇ ಬಿಟ್ಟೋಗೋಕ್ಕೆ ಒಂಥರ ಆಗ್ತಿದೆ. ಏನಾಗಲ್ಲ ಬಿಡು, ನಾನು ಇಲ್ಲೇ ಇರ್ತೀನಲ್ಲ, ನೋಡ್ಕೋತೀನಿ. ಎಲ್ಲಿ ಲೊಕೇಶನ್? ಕೇರಳ. ಏನು, ಕೇರಳನ? ಹ್ಞೂ, ಯಾಕೆ, ಏನಾಯ್ತು? ಅಲ್ಲಿ ಮೊದಲೇ ಹುಡುಗಿರು ಚೆನ್ನಾಗಿರ್ತಾರೆ ಅಂತ ಕೇಳಿದ್ದೀನಿ. ನೋಡುತ್ತೀಯೋ, ಕಣ್ಣು ಕಿತ್ತಾಕ್ಬಿಡ್ತೀನಿ, ಹೇಳ್ತಿದ್ದೀನಿ. ನಿನಗಿಂತ ಚೆನ್ನಾಗಿರ್ತಾರ? ನನ್ನಷ್ಟೇನು ಚೆನ್ನಾಗಿರಲ್ಲ. ಹ್ಞೂ, ಆದರೂ ಒಂಥರ ಚೆನ್ನಾಗಿರ್ತಾರೆ. ನಂಗೆ ನೀನಿರಬೇಕಾದ್ರೆ ಆ ಒಂಥರ ಚೆನ್ನಾಗಿರೋರನ್ನ ಯಾರು ನೋಡ್ತಾರೆ ಹೇಳು? ಅದು ಕರೆಕ್ಟೇ ಬಿಡು. ಆದರೂ ಸರಿ, ನಾನು ಅಲ್ಲಿರಲ್ಲ ಅಂತ ನೀನು ನೋಡಬಾರ್ದು, ಸರಿನಾ? ಸರಿ. ಆದರೂ ಇಷ್ಟೊಂದು ಬಟ್ಟೆ ಯಾಕೋ? 2 ಶರ್ಟು, 2 ಪ್ಯಾಂಟು, 1 ಶಾರ್ಟ್ಸ್ ಹಾಕಲ್ಲೋ. ಲೋ, ನಾನೇನು ಟ್ರಿಪ್ಗೆ ಹೋಗ್ತಾ ಇದ್ದೀನಾ? ಅಲ್ಲಿ ಇರಕ್ಕೆ ಹೋಗ್ತಾ ಇದ್ದೀನೋ? ಅದಕ್ಕೆಂತ ಇಷ್ಟೊಂದು ಬಟ್ಟೆನಾ? ಸರಿ ಬಿಡು, ಆ ಕರ್ಚೀಫ್ ಕೊಡು. ಆದರೂ ನೀನು ಡೈಲಿ ಸ್ನಾನ ಮಾಡಿ ಡೈಲಿ ಬಟ್ಟೆ ಒಗಿತೀಯಾ ಏನು? ಮರ್ತ್ಬಿಟ್ಟ ನಮ್ಮ ಕಾಲೇಜ್ ಡೇಸು, ವಾರಗಟ್ಟಲೆ ಒಗಿದೆ ಹಾಕೊಂತಿದ್ವಲ್ಲ ಒಂದೇ ಪ್ಯಾಂಟು. ಅಪ್ಪಿತಪ್ಪಿ ನೀನು ಅದನ್ನೇ ಫಾಲೋ ಮಾಡ್ತಿದ್ಯಾ ಹಿಂಗೆ? ಹ್ಞೂ, ಪ್ಲೇಸ್ ನೋಡಿ, ಟೈಮ್ ನೋಡಿ, ನನ್ನ ಹ್ಯಾಬಿಟ್ನ ಚೇಂಜ್ ಮಾಡಲ್ಲ. ನನ್ನ ಶರ್ಟು, ನನ್ನ ಪ್ಯಾಂಟು, ಕೊನೆಗೆ ನೀನು ಒರೆಸ್ಕೊಂತಿರೋ ಕರ್ಚೀಫ್ ಕೂಡ ಒಗೆದು 1 ವಾರ ಆಯ್ತು. ಅದನ್ನ ಹೊರ್ಸಕ್ ಮುಂಚೆ ಹೇಳ್ಬೇಕಲ್ವೇನೋ? ಅದನ್ನ ಮೊದಲೇ ಕೇಳ್ಬೇಕಲ್ವಾ? ನಿನ್ ಕರ್ಚೀಫ್ ಕೇಳಿದೆ ನೋಡು, ನನಗ್ ಬುದ್ಧಿ ಇಲ್ಲ. ಛೇ. ಹೌದು, ನೀನ್ ಕೇರಳಗ್ ಹೋಗ್ತಿದ್ಯಲ್ಲ, ಕೇರಳದಲ್ಲಿ ಗುಡ್ ಲುಕಿಂಗ್ ಗರ್ಲ್ಸ್ ಇರ್ತಾರಂತಲ್ಲ, ಮತ್ತೆ ನಂಗೇನಿಲ್ವಾ? ನನಗೆ ಏನೂ ಇಲ್ಲ, ಇವನ್ಗೇನೋ ಬೇಕಂತೆ. ಹಾ, ಇನ್ನು ಎಷ್ಟು ಜನ ಬೇಕು ನಿಂಗೆ? ಆದ್ರೂ ನಿಂಗೆ ಕಾವ್ಯ ಇದ್ದಾಳಲ್ಲ, ಆದ್ರೂ ನೀನ್ ಅಲ್ಲಿ ಹೋಗಿ ಏನಾದ್ರು ಬಾಲ ಬಿಸಿದೆ ಅನ್ಕೋ, ಡೈರೆಕ್ಟ್ ಆಗೋ ಕಾವ್ಯಂಗ್ ಹೇಳ್ಬಿಡ್ತೀನಿ. ಹಾ, ಅಲ್ಲಿ ಹೋದ್ಮೇಲೆ ನಿಂಗೆಲ್ಲ ಹೇಳ್ತೀನಿ ಅನ್ಕೊಂಡ್ಯಾ ಹೋಗಲೆ? ಹಾ, ಹಂಗಂದ್ರೆ ಹೇಳ್ದೇನೆ ಮಾಡ್ತೀಯಾ? ಕಿತ್ತೋದೋನೆ, ಯಾವ ಲೆವೆಲ್ ಗಿಳಿದ್ಬಿಟ್ಟಿದ್ಯೋ. ಛ ವಿಜಯ್, ಪ್ಯಾಕ್ ಆಯ್ತಾ? ಹಾ ಅಮ್ಮ, ಆಗೋಯ್ತು. ಲೋ, ಟೀಶರ್ಟ್ ಕೊಡು. ಹಾ, ತಗೊಳ್ಳೋ. ಇದರಲ್ಲಿ ಉಪ್ಪಿನಕಾಯಿ ಇಟ್ಟಿದ್ದೀನಿ, ಹುಷಾರಾಗಿಟ್ಕೋ, ಇಲ್ಲ ಅಂತಂದ್ರೆ ಎಣ್ಣೆ ಚಲ್ಲಿ ಕಲೆ ಆಗುತ್ತೆ. ಇದಾ ಕಡೆ ಇಡು. ಹೌದು, ಬಟ್ಟೆಯೆಲ್ಲ ಎತ್ತಿಟ್ಕೊಂಡ್ಯಾ? ಹ್ಞೂ. ಮೊನ್ನೆ ಇಸ್ತ್ರಿ ಮಾಡಿಸಿಟ್ಟಿದ್ನಲ್ಲ, ಅದನ್ನು ತಗೊಂಡ್ಯಾ? ಹಾ, ತಗೊಂಡೆ ಅಮ್ಮ. ಹ್ಞೂ, ಸರಿ, ಹುಷಾರಾಗಿರು. ಮೊದಲೇ ಅಲ್ಲಿ ಕೊಬ್ಬರಿ ಎಣ್ಣೆ ಅಡುಗೆ ಮಾಡ್ತಾರಂತಲ್ಲ, ಅದಕ್ಕೆ ಉಪ್ಪಿನಕಾಯಿನ ನೀಟಾಗಿ ತುಂಬಿಟ್ಟಿದ್ದೀನಿ, ಅದನ್ನೇ ಹಾಕೊಂಡ್ತೀನಿ. ಸರಿ. ಡೈಲಿ ಕಾಲ್ ಮಾಡ್ತೀರಪ್ಪ, ಅಲ್ಲಿ ವಾತಾವರಣಕ್ಕೆ ನೆಗಡಿ ಆಗುತ್ತಂತೆ, ಅದಕ್ಕೆ ಜಂಡು ಬಾಮ್ ಮತ್ತೆ ಅರ್ಶನ ಇಟ್ಟಿದ್ದೀನಿ, ಅದನ್ನೇ ಯೂಸ್ ಮಾಡ್ಕೋ. ಯಾಕಮ್ಮ, ಅಲ್ಲೇ ತಗೋತಿದ್ನಲ್ಲ ಅವೆಲ್ಲ. ಹಾ, ನಿನಗೆ ಹುಷಾರಿಲ್ಲ ಅಂತ ಅಂದ್ರೆ ಅಂಗಡಿಯಿಂದ ಹೋಗ್ತಾರ ಶಕ್ತಿ ಇರುತ್ತಾ ನಿಮಗೆ? ಸರಿ, ನೀನು ಅಷ್ಟೇ ಹುಷಾರು, ನಿಂಗೆ ಏನಾದ್ರು ಬೇಕಾದ್ರೆ ಲೋಕಿಗೆ ಹೇಳು, ಅವನು ತಂದ್ಕೊಡ್ತಾನೆ, ಸರಿನಾ? ಸರಿ ಕಣ. ಸರಿ ಬರ್ಲಾ? ತಗೋ ಇದು. ಹೇ ಬೇಡ ಅಮ್ಮ, ನಾನು ಇವಾಗ ಜಾಬ್ ಮಾಡ್ತಾ ಇದ್ದೀನಿ. ನಿನ್ ದುಡ್ಡೆಲ್ಲ ಫೋನಲ್ಲೇ ಇರುತ್ತೆ, ಕೈಯಲ್ಲಿ ಇರುತ್ತಾ? ಸಡನ್ ಆಗಿ ದುಡ್ಡು ಬೇಕು ಅಂತ ಅಂದ್ರೆ ಅವಾಗ ಏನ್ ಮಾಡ್ತೀಯ? ಅದೇ ಕೈಯಲ್ಲಿದ್ರೆ ಕೆಲ್ಸಕ್ಕೆ ಬರುತ್ತೆ. ಇಟ್ಕೋ. ಸರಿ.
ಹುಷಾರು ಕಣು. ಹೋಗ್ಬರ್ತೀನಿ. ಹೋದ್ಮೇಲೆ ಕಾಲ್ ಮಾಡು. ಬಾಯಮ್ಮ. ಮರಿದೆ ಕಾಲ್ ಮಾಡು. ಲೋ, ನೀನು ಎಮೋಷನ್ ಆಗ್ತಿದ್ಯಾ? ತುಂಬಾ ಟ್ರೈ ಮಾಡಿದ್ನೋ ಹೊರಗೆ ತೋರಿಸ್ಕೋಬಾರ್ದು ಅಂತ, ಆದರೆ ಅಮ್ಮನ ಆ ಥರ ನೋಡ್ತಿದ್ದಂಗೆ ತಡ್ಕೊಳಕ್ಕಾಗಲಿಲ್ಲ. ಹೋ, ಮದರ್ ಸೆಂಟಿಮೆಂಟ್. ಆದರೆ ಇಷ್ಟು ದೊಡ್ಡವನಾದ್ಮೇಲೂ ಕೂಡ ಮನೆ ಬಿಟ್ಟು ಹೋಗ್ಬೇಕಾದ್ರೆ, ಏನೋ ಚಿಕ್ಕದ್ರಲ್ಲಿ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ಹೆವಿಯಾಗಿ ಆಗ್ತಿತ್ತಲ್ಲ ನೋಡು, ಹಾಗನ್ನಿಸ್ತಿದ್ಯೋ? ಅಂದರೆ ಅವಾಗಾದರೆ ಸ್ಕೂಲಲ್ಲಿ ಟೀಚರ್ಸ್ ಹೊಡಿತಾರೆ ಅಂತ ಭಯ ಪಡ್ತಾ ಇದ್ವಿ, ಆದರೆ ಈಗ ಯಾಕೆ ಈ ಥರ ಅನಿಸ್ತಾ ಇದೆಯೋ? ಅವಾಗಲೂ ಇವಾಗಲೂ ಒಂದೇ ಅಲ್ವಾ, ಇಲ್ಲಿರೋ ಕಂಫರ್ಟ್ ಎಲ್ಲಿ ಸಿಗುತ್ತೆ ಹೇಳು. ನಿಜಾನೇ ಬಿಡು. ಟ್ರೈನಿಗೆ ಟೈಮ್ ಆಗ್ತಿದೆ, ಇನ್ನೂ ಬರಲಿಲ್ವಲ್ಲೋ? ಬಂದ್ಬಿಡ್ತಾಳೆ ಇರೋ. ಹಲೋಡು, ಬಂದೇ ಬಿಟ್ಲು. ಓಕೆ ಸರಿ, ನೀವು ಮಾತಾಡ್ಕೊಳ್ಳಿ, ನಾನು ಹೊರಡ್ತೀನಿ. ನೀನ್ ಬಾ. ವಿಜಯ್ ಬ್ರೋ, ಎಲ್ಲಿ ಕೇಳ್ಕೊಂಡು ಹೋಗ್ತಾ ಇದೀಯಾ? ಹೇ ಹೇ, ನಾನು ಅಲ್ಲಿ ವಿಜಯ್ ಹತ್ರ ಮಾತಾಡ್ಬೇಕು. ಹೌದು, ನನ್ನನ್ನು ಯಾಕೆ ಸೈಡ್ ಕರ್ಕೋ ಬಂದೆ? ನನ್ನೇ ನಿನ್ ತರ ಸೈಡ್ ಕಿಕ್ ಅನ್ಕೊಂಡಿದ್ಯಾ? ಅವ್ರಿಬ್ರು ಮಧ್ಯ ನೀನ್ ಯಾಕೋ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ? ನಾನೇನ್ ಶಿವ ಪೂಜೆಲಿ ಕಡಿ ಅಲ್ಲ, ನಾನು ಇಲ್ಲ ಅಂದ್ರೆ ಅವ್ರಿಬ್ರು ಲವ್ ಸ್ಟೋರಿನ ಇಲ್ಲ ಗೊತ್ತಾ? ಅದಾಗ್ಬೇಕು ಅಂದ್ರೆ ನೀನ್ ಇಲ್ಲ ಕೂತ್ಕೋ. ಇವನೊಬ್ಬ ಮಧ್ಯದಲ್ಲಿ ಬೆಬ್ಬೆ ಅಂತಾನೆ. ಏನು, ಹೊರಡೋ ಮೊದ್ಲು ಆಂಟಿ ಅಳಿಸ್ಬಿಟ್ರ? ಮತ್ತೆ ರವೆ ಉಂಡೆ ಅವು ಇವು ಕೊಟ್ಟಿದ್ದಾರೆ ಅಂತ ತಿನ್ಬಿಟಿಯಾ? ದಪ್ಪ ಆಗೋಗ್ತೀಯಾ, ಹೊಟ್ಟೆ ಬಂದ್ಬಿಡುತ್ತೆ. ಸರಿ. ಮತ್ತೆ ನಾನು ಯಾವಾಗ ಕಾಲ್ ಮಾಡಿದ್ರು ಕಾಲ್ ಕಟ್ ಮಾಡಬಾರ್ದು. ಅದ್ಯಾಕೆ? ಅದು ಹಾಗೆ ಕಾಲ್ ಕಟ್ ಮಾಡಿದ್ರೆ ಸರಿ ಇರಲ್ಲ. ನೀನು ಬ್ಯುಸಿ ಆಗಿದ್ರೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಒಂದು ಮೆಸೇಜ್ ಹಾಕು ಸಾಕು. ಓಕೆ. ನೀನು ಆಂಟಿಗೆ ಎಷ್ಟು ಸಲ ಕಾಲ್ ಮಾಡ್ತೀಯೋ ನನಗೂ ಅಷ್ಟು ಸಲನೇ ಕಾಲ್ ಮಾಡಬೇಕು. ಸರಿ. ತಗೋ. ಏನಿದು? ನೀನನ್ನ ಮಿಸ್ ಮಾಡ್ಕೊಳ್ಳೋ ಪ್ರತಿ ಸಲಿನೂ ನನ್ನ ಬಗ್ಗೆ ಏನು ಫೀಲ್ ಆಗ್ತಿದೆಯೋ ಅದನ್ನ ಈ ಡೈರಿಲಿ ಬರೀಬೇಕು. ಸರಿ, ನನಗೆ ಲೇಟ್ ಆಗ್ತಾ ಇದೆ. ಬಾಯ್. ಲೇ ಲೋಕಿ, ಬಾಯ್ ಕಣೋ. ಆ, ಬಾಯ್ ಬಾಯ್. ಹೇ ಲಕ್ಕಿ, ನಿಮ್ ಕಾವ್ಯನ್ ಚೆನ್ನಾಗಿ ನೋಡ್ಕೋ. ಹ್ಮ್, ಸರಿ. ಫಸ್ಟ್ ನೀನ್ ತೊಲ್ಗು. ಏನಂದೆ? ಹಾ, ಏನಿಲ್ಲ, ನಿನ್ ಕಾವ್ಯನ ಹೂ ತರ ನೋಡ್ಕೋತೀನಿ ಅಂದೆ. ನನ್ನ ಪ್ರೀತಿಯ ಕಾವ್ಯ.